ಅನೈತಿಕ ತಂದೆಯ ಸುಳ್ಳುಗಳು ಮತ್ತು ಪುತ್ರರು ಮತ್ತು ಹುಚ್ಚನಾದ ವ್ಯಭಿಚಾರ ಮುದುಕ ಪಾಪವನ್ನು ಬಯಲುಪಡಿಸಿದಾಗ ಅನೇಕ ಜನರು ರೇಗುವರು ಸಾಧ್ಯವಾದರೆ ಅವರು ಕೊಲ್ಲುವರು ಯಾಕೆಂದರೆ ದೇವರು ಆ ರೀತಿಯಾಗಿ ಬಯಸುತ್ತಾನೆ ಪ್ರವಾದಿ ಹೋಗಿ ರಾಜನ ಬಳಿಗೆ ಮಾತನಾಡಿದ ಆಕೆ ಮತ್ತು ಹೇಳಿದನು ನೀನೇ ಆ ಮನುಷ್ಯನು ಆತನ ಪ್ರಾಣವನ್ನು ಕುರಿತು ಆತನು ಭಯಪಡಲಿಲ್ಲ ಆ ರೀತಿಯಾದ ಜಗತ್ತಿನಲ್ಲಿ ನಾವು ಜೀವಿಸುತ್ತಿದ್ದೇವೆ ಅಲ್ಲಿ ಸುಮಾರು ಎಂಟುನೂರು ಕೋಟಿ ಎಂಟು ನೂರು ಕೋಟಿ ಪಾಪಿಗಳು ವಿಗ್ರಹರಾಧಕರು ಮತ್ತು ಈ ಮನುಷ್ಯನು ವಿಗ್ರಹ ಆರಾಧಕನಿಗಿಂತ ಕೆಟ್ಟವನು ಈ ವ್ಯಕ್ತಿಯಾದವನು ಹೊಲಸಾದ ಮನುಷ್ಯನು ಚಿಕ್ಕ ವಯಸ್ಸಿನಿಂದ ಹೊಲಸಾದ ವ್ಯಕ್ತಿಯು ಆತನ ತಂದೆಯು ಮತ್ತು ಆತನ ಸಹೋದರರು ನಿಮಗೆ ಅವರ ನೆನಪಿದೆಯೇ ನೀವು ಅವರನ್ನು ನೆನಪಿಸಿಕೊಳ್ಳಬೇಕು ಮತ್ತು ಅವರು ತಾವು ಶ್ರೇಷ್ಠರೆಂದು ಎನಿಸುತ್ತಾರೆ ಅಧಿಕಾರಿಗಳನ್ನು ವಿರೋಧಿಸುತ್ತ ನನ್ನನ್ನು ವಿರೋಧಿಸುತ್ತ ಮತ್ತು ನನಗೆ ವಯಸ್ಸಾಗಿದೆ ನನ್ನಿಂದ ಸಭೆಯನ್ನು ನಡೆಸುವುದಕ್ಕೆ ಆಗುವುದಿಲ್ಲ ಮತ್ತು ನನ್ನ ಮಕ್ಕಳು ಸಭೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯೌವನ ಸೇವಕರು ಸಭೆಯನ್ನು ನಡೆಸುತ್ತಿದ್ದಾರೆ ಎಂದು ಹೇಳುತ್ತಾರೆ ನೀನು ಸುಳ್ಳು ಹೇಳುತ್ತಿದ್ದಿ ಟೊಬಾಗೋದಲ್ಲಿ ಅಸಭ್ಯವಾಗಿ ವರ್ತಿಸಿದ ಅದೇ ಮನುಷ್ಯನು ನೀನು ಮತ್ತು ಅದೇ ಆತ್ಮವನ್ನು ಇಲ್ಲಿಗೂ ತೆಗೆದುಕೊಂಡು ಬಂದಿದ್ದಿ ಮಾನಸಿಕವಾಗಿ ಆತ್ಮಿಕವಾಗಿ ಶಾರೀರಿಕವಾಗಿ ಏನೋ ತಪ್ಪಿದೆ ಎಂದು ನಮಗೆ ತಿಳಿದಿತ್ತು ಹೌದು ನೀನು ಆ ಜೀವಿತವನ್ನು ಯುವಕನಿಂದಲೇ ಜೀವಿಸುತ್ತಿದ್ದೆ ಮತ್ತು ಅದರಿಂದ ನೀನು ಬೆಳೆದಿದ್ದಿ ಹೌದು ನೀನು ಅದರಲ್ಲಿ ಬೆಳೆದಿದ್ದಿ ನೀನು ಕೆಲಸಕ್ಕೆ ಹೋದೆ ಅದು ವೇಷೇತನ ವೇಷೇತನ ಮಹಿಳೆಯರು ನಿನ್ನನ್ನು ಹೀರಬೇಕೆಂದು ನೀನು ಬಯಸಿದ್ದಿ ನೀನು ಒಬ್ಬ ಹೊಲಸಾದ ವ್ಯಕ್ತಿ ಅದುವೇ ನಿನ್ನ ಜೀವನ ನೀನು ಒಳ್ಳೆಯವನಲ್ಲ ಮತ್ತು ನೀನು ಎಲ್ಲಿದ್ದೀಯೋ ನೀನು ಕಾಣಿಸಿಕೊಳ್ವಿ ಅನೇಕ ಜನರು ತಾವು ಒಂದು ದೊಡ್ಡ ಆತ್ಮವನ್ನು ಗೆದ್ದಿದ್ದೇವೆ ಎಂದು ಯೋಚಿಸುತ್ತಾರೆ ಆದರೆ ನೀನು ಅದೇ ಕಾರ್ಯಗಳನ್ನು ಮರೆಯಾಗಿ ಮಾಡುತ್ತಿದ್ದಿ ಅವರ ನಡುವೆಯೇ ಮತ್ತು ನಿನ್ನ ಜೊತೆಗೆ ಹೋದ ವಯಸ್ಸಾದ ಮನುಷ್ಯನು ಅವನು ಹುಚ್ಚು ಮನುಷ್ಯನು ಒಂದಕ್ಕಿಂತ ಹೆಚ್ಚಾಗಿ ಅವನು ವ್ಯಭಿಚಾರ ಮಾಡಿದ್ದಾನೆ ವರ್ಷಾನುಗಟ್ಟಲೆ ಮತ್ತು ಅವನು ಸಭೆಗೆ ಬರುತ್ತಿದ್ದನು ಯಾವಾಗ ನಾವು ಅದನ್ನು ಕಂಡುಕೊಂಡೆವೋ ಅವನು ಹೊರಗೆ ಹಾಕಲ್ಪಟ್ಟನು ಅವನು ಸುಮಾರು ಮೂರರಿಂದ ನಾಲ್ಕು ವರ್ಷ ಹೊರಗೆ ಇದ್ದನು ಮತ್ತು ತದನಂತರ ಮತ್ತೆ ಇತ್ತೀಚೆಗೆ ಅವನು ಹಿಂತಿರುಗಿ ಹೋದನು ಮತ್ತು ಹಿಂತಿರುಗುತ್ತಿದ್ದಾನೆ ಅವನು ಹುಚ್ಚನಾದನು ಅವನು ಎಲ್ಲಿ ಇದ್ದನು ಅಲ್ಲಿಯೇ ಹೋದನು ಮತ್ತು ಅವನು ತನ್ನನ್ನು ತಾನೇ ರಕ್ಷಿಸಲಾರನು ಅವರಲ್ಲಿ ಅವನನ್ನು ಹಿಡಿದಿಟ್ಟುಕೊಳ್ಳಲು ಸಾಕಷ್ಟು ಸತ್ಯವಿಲ್ಲ ಈ ಯೌವನ ಹುಡುಗನು ನನ್ನ ಹೆಸರನ್ನು ಹರಡುತ್ತಿದ್ದಾನೆ ವಯಸ್ಸಾದ ಮನುಷ್ಯನು ನನ್ನ ಹೆಸರನ್ನು ಹರಡುತ್ತಿದ್ದಾನೆ ಹುಡುಗನೆ ಅದು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅದು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ಮತ್ತಾಯ ಐದನೇ ಅಧ್ಯಾಯ ಹನ್ನೆರಡು ಐವತ್ತಾರು ವರ್ಷಗಳಿಂದ ನಾನು ಆ ವೇದ ವಾಕ್ಯದಿಂದ ಹೋಗುತ್ತಿದ್ದೇನೆ ಅದರಲ್ಲಿ ನಾನು ಬೋಧಿಸುತ್ತಿದ್ದೇನೆ ನಾನು ಹುಚ್ಚನಲ್ಲ ಆ ರೀತಿಯಾದ ಪುರುಷರಂತೆ ಅಲ್ಲ ಅವರಲ್ಲಿ ಸರಿಯಾದ ಆಧಾರವಿದೆ ಎಂದು ಅವರು ಯೋಚಿಸುತ್ತಾರೆ ಹೌದು ಅವರು ಈಗ ಮಾತನಾಡಬಹುದು ಯಾಕಂದರೆ ಅವರಲ್ಲಿ ಸರಿಯಾದ ಆಧಾರವಿದೆ ಎಂದು ಅವರು ಯೋಚಿಸುತ್ತಾರೆ ಅಂಗವಿಕಲರಾದರೂ ದೇವರ ರಾಜ್ಯಕ್ಕೆ ಸೇರುವುದು ಉತ್ತಮ ನಿನ್ನಲ್ಲಿ ಒಂದು ದುಃಖದ ತಪ್ಪಿದೆ ನಿನ್ನಿಂದ ಮಾತನಾಡುವುದಕ್ಕೆ ಆಗುವುದಿಲ್ಲ ನಿನ್ನ ತಾಯಿಯನ್ನು ಸಹ ನೀನು ಇದರಲ್ಲಿ ಸೇರಿಸುತ್ತಿದ್ದೆ ಆಕೆಯು ಬಿದ್ದು ಹೋಗುವ ಹಾಗೆ ಕಾಣಿಸುತ್ತಿದ್ದಾಳೆ ಆಕೆಗೋಸ್ಕರ ನಾನು ದುಃಖಿಸುತ್ತೇನೆ ಆಕೆಯು ಸಭೆಗೆ ಬರುತ್ತಾಳೆ ವಾಕ್ಯವನ್ನು ಗಮನಿಸುತ್ತಾಳೆ ಆದರೆ ಆಕೆಯು ಗ್ರಹಿಸುತ್ತಿರಲಿಲ್ಲ ಎಂದು ಕಾಣಿಸುತ್ತದೆ ಅತ್ಯುತ್ತಮವಾದ ಮಹಿಳೆಯರಲ್ಲಿ ಆಕೆಯೂ ಒಬ್ಬಳು ಅತ್ಯುತ್ತಮವಾದ ಮಹಿಳೆಯರಲ್ಲಿ ಆಕೆಯೂ ಒಬ್ಬಳು ಚಲನಚಿತ್ರಗಳಲ್ಲಿ ತನ್ನ ಗುಪ್ತಾಂಗವನ್ನು ತೋರಿಸುವಂತಹ ಆ ವ್ಯಕ್ತಿಯೊಂದಿಗೆ ಹೊರಟು ಹೋದಳು ಆಕೆಯಿಂದ ತೆಗೆದುಕೊಳ್ಳಲು ಆಗಲಿಲ್ಲ ಆಕೆಯು ಆತನನ್ನು ತುಂಬಾ ಪ್ರೀತಿಸಿದಳು ಯಾವಾಗ ನೀನು ನಿನ್ನ ಕುಟುಂಬವನ್ನು ಪ್ರೀತಿಸುತ್ತೀಯೋ ಅಂತವನ ವಿರುದ್ಧವಾಗಿ ಯೇಸುವಿನ ಬಲಿ ಏನೋ ಇದೆ ನಿನ್ನ ಕೈಯನ್ನು ಕತ್ತರಿಸು ನಿನ್ನ ಕಾಲನ್ನು ಕತ್ತರಿಸು ನಿನ್ನ ಕಣ್ಣನ್ನು ಕಿತ್ತು ಹಾಕು ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಡುವುದಕ್ಕಿಂತ ಒಂದೇ ಕೈ ಅಥವಾ ಒಂದೇ ಕಾಲುಳ್ಳವನಾಗಿ ಅಂಗಹೀನಾಗಿ ದೇವರ ರಾಜ್ಯವನ್ನು ಸೇರುವುದು ಉತ್ತಮ ಅದು ಸತ್ಯವೇದವಾಗಿದೆ ಅದು ಮತ್ತಾಯ ಹದಿನೆಂಟನೇ ಅಧ್ಯಾಯದಲ್ಲಿ ಇದೆ ಇಲ್ಲವಾದರೆ ನೀನೇ ಅದನ್ನು ಹುಡುಕು ಆದ್ದರಿಂದ ಇದು ಕುಟುಂಬವನ್ನು ತಲುಪಬೇಕು ಪ್ರತಿಯೊಬ್ಬರಿಗೂ ತಲುಪಬೇಕು ಇದು ಅವರ ಸಭಾಪಾಲಕರಿಗೆ ಪಾಸ್ಟರ್ಸ್ ತಲುಪಬೇಕು ಇದು ಶ್ರೇಷ್ಠ ಮನುಷ್ಯನು ಪ್ರವಾದಿಗಳಿಗೆ ತಲುಪಬೇಕು ಸುಳ್ಳು ಪ್ರವಾದಿಗಳ ನಡುವೆ ಐಕ್ಯವಿಲ್ಲ ನಮ್ಮನ್ನು ಸುತ್ತುವರೆದಿರುವ ಆ ಪ್ರವಾದಿಗಳಲ್ಲಿ ಯಾರಲ್ಲಿಯೂ ಐಕ್ಯವಿಲ್ಲ ಅದು ಒಂದೇ ನಿಮಗೆ ತೋರಿಸುವುದು ಅದು ಭಾವನೆ ವಿಶ್ವಾಸವಾಗಿದೆ ಮೇಕ್ ಬಿಲೀವ್ ಅವರು ಒಬ್ಬರಿಗೊಬ್ಬರು ಒಂದೇ ಕಾರ್ಯವನ್ನು ಪ್ರಸ್ತುತಪಡಿಸುವ ಹಾಗೆ ಒಂದೇ ಕಾರ್ಯವನ್ನು ಪ್ರಚಾರ ಮಾಡುವ ಹಾಗೆ ಕಾಣಿಸಿಕೊಳ್ಳುತ್ತಾರೆ ಆದರೆ ಅವರು ಒಬ್ಬರಿಗೊಬ್ಬರು ಭಿನ್ನವಾಗಿದ್ದಾರೆ ಒಬ್ಬರನ್ನೊಬ್ಬರು ಕೆಟ್ಟದ್ದಾಗಿ ಮಾತನಾಡುತ್ತಾರೆ ಒಬ್ಬರನ್ನೊಬ್ಬರು ಟೀಕಿಸುತ್ತಾರೆ ನಾಯಿಗಳ ಹಾಗೆ ಜೀವಿಸುತ್ತಾರೆ ಮತ್ತು ಅವರಲ್ಲಿ ಐಕ್ಯವಿಲ್ಲ ನನಗೆ ಸತ್ಯವೇದದಲ್ಲಿ ಪ್ರವಾದಿಗಳು ಒಬ್ಬರಿಗೊಬ್ಬರು ಎಲ್ಲಿ ವಿರುದ್ಧವಾಗಿದ್ದರು ಎಂದು ನನಗೆ ತೋರಿಸಿರಿ ನನಗೆ ನೀವು ತೋರಿಸುವುದಕ್ಕೆ ಆಗುವುದಿಲ್ಲ ಅದು ಧರ್ಮಶಾಸ್ತ್ರವಲ್ಲ ನಾಟ್ ಸ್ಕ್ರಿಪ್ಚರಲ್ ಆ ಪ್ರವಾದಿಗಳಲ್ಲಿ ಪ್ರತಿಯೊಬ್ಬರೂ ಐಕ್ಯದಿಂದ ಒಂದಾಗಿದ್ದರು ಬೋಧಿಸುವುದರಲ್ಲಿ ಐಕ್ಯವಾಗಿದ್ದರು ಅವರು ಒಂದೇ ಪ್ರಕಟಣೆಯನ್ನು ಹೊಂದಿದ್ದರು ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ಮತ್ತು ಅವರು ಭಾಗವಾಗಿರಲಿಲ್ಲ ನಾಟ್ ಡಿವೈಡೆಡ್ ಮತ್ತು ಅವರು ಒಬ್ಬರನ್ನೊಬ್ಬರು ನೋಡಲಿಲ್ಲ ಇಲ್ಲ ಅವರು ಹುಟ್ಟಿದರು ಮತ್ತು ಅವರು ಜೀವಿಸಿದರು ಮತ್ತು ಅವರು ಎಂದಿಗೂ ಒಬ್ಬರನ್ನೊಬ್ಬರು ನೋಡಲಿಲ್ಲ ಆದರೂ ಅವರ ಪ್ರಕಟಣೆಯು ಒಂದೇ ಆಗಿತ್ತು ಆ ಪ್ರವಾದಿಗಳಲ್ಲಿ ಯಾರೂ ಸಹ ಕ್ರಿಸ್ತರು ಮನುಷ್ಯಕುಮಾರನು ದೇವರು ಆಗಿರಲಿಲ್ಲ ದೇವರು ನಿಮಗೆ ಗೊತ್ತಿದೆ ಇಲ್ಲ ಅವರು ಜೊತೆಯಾಗಿ ಬರುವುದಕ್ಕೆ ಆಗುವುದಿಲ್ಲ ಆದರೆ ಅವರು ಒಬ್ಬರ ಸಭೆಗೆ ಮತ್ತೊಬ್ಬರು ಹೋಗುವಾಗ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾರೆ ಅವರು ಒಬ್ಬರಿಗೊಬ್ಬರು ವಿಭಜನೆಯಾಗಿದ್ದಾರೆ ಅವರು ಹೊರಡುವಾಗ ಅವರು ಟೀಕಿಸುತ್ತಾರೆ ಅವರು ನನ್ನ ಸಭೆಗೆ ಬರುತ್ತಾರೆ ಮತ್ತು ಹೊರಡುವಾಗ ಸಭೆಯನ್ನು ಟೀಕಿಸುತ್ತಾರೆ ಆದರೆ ಅವರು ಇಲ್ಲಿ ಇರುವಾಗ ಅವರ ಬಾಯಿಗಳನ್ನು ತೆರೆಯುವುದಿಲ್ಲ ಇಲ್ಲ ಇಲ್ಲ ಯಾಕಂದರೆ ನಮ್ಮಲ್ಲಿ ವಾಕ್ಯವಿದೆ ನಮ್ಮಲ್ಲಿ ಸತ್ಯವಿದೆ ನಮ್ಮಲ್ಲಿ ದೇವರಿದ್ದಾನೆ ಅವರು ನಿರೂಪಿಸಲಿ ಮತ್ತು ಪಾಪಗಳನ್ನು ತೋರಿಸಲಿ ನಾವು ತಾಳ್ಮೆಯನ್ನು ಸಹಿಸಿದ ನಂತರ ಪಾಪದಲ್ಲಿ ಜೀವಿಸುವವರು ಹೊರ ಹೋಗುತ್ತಾರೆ ನಾಲ್ಕು ವರ್ಷ ಐದು ವರ್ಷ ನಾವು ತಾಳ್ಮೆಯಿಂದ ಸಹಿಸಿಕೊಂಡವು ಮತ್ತು ಯಾವಾಗ ಸುಳ್ಳಾಡುವ ಜನರು ಮತ್ತು ಮನುಷ್ಯನು ವ್ಯಭಿಚಾರ ವೇಷಗಾರರಾಗಲು ಪ್ರಾರಂಭಿಸುತ್ತಾರೋ ನಾವು ಅವರನ್ನು ವಜಾ ಮಾಡುತ್ತೇವೆ ನಂತರ ಅವರು ಹೊರಗೆ ಹೋಗಿ ಇತರೆ ಸಭೆಗಳನ್ನು ಕಂಡುಕೊಳ್ಳುವರು ಮತ್ತು ಅವರು ಶ್ರೇಷ್ಠ ಹುಡುಗರಾಗುವರು ನಿಜವಾದ ಸಭೆಯಿಂದ ಅವರು ಗೆದ್ದಿದ್ದಾರೆ ಅವರು ಚೆನ್ನಾಗಿಯೂ ಸಂತೋಷವಾಗಿಯೂ ಭಾವಿಸುತ್ತಾರೆ ಹಿಂತಿರುಗಿ ಹೋಗುವವರ ಬ್ಯಾಕ್ಸ್ಲೈಡರ್ಸ್ ಮತ್ತು ದೇವದೂಷಕರ ಬ್ಲಾಸ್ಪೀಮರ್ಸ್ ವೇದಪೂರ್ವಕವಾದ ಕ್ರಮ ಆದರೆ ಆ ವ್ಯಕ್ತಿಗಳು ತಮ್ಮ ತಂದೆಯ ಜೊತೆಗೆ ತಮ್ಮನ್ನು ನರಕಕ್ಕೆ ರೂಪ ತಾಲುತ್ತಿರುವ ಹಾಗೆ ಕಾಣುತ್ತಿದೆ ಅವರು ಸಾಕಷ್ಟು ಮಾಡಿದ್ದಾರೆ ದೇವದೂಷಣೆ ಮಾಡುವಷ್ಟು ಮನುಷ್ಯರಿಗೆ ಪವಿತ್ರಾತ್ಮನ ದೇವದೂಷಣೆಯು ಕ್ಷಮಿಸಲಾಗುವುದಿಲ್ಲ ನೀನು ದೇವದೂಷಣೆಯ ಪಾಪವನ್ನು ಮಾಡುವ ಮನುಷ್ಯನಿಗೆ ಪ್ರಾರ್ಥನೆ ಮಾಡಬೇಡ ಎಂದು ಸತ್ಯವೇದವು ಹೇಳುತ್ತದೆ ನಿನ್ನ ಸತ್ಯವೇದೋಹಾನದಲ್ಲಿ ಶೋಧಿಸಿ ನೋಡು ಅಂಥವನಿಗೆ ಯಾವ ಪ್ರಾರ್ಥನೆಯೂ ಇಲ್ಲ ಒಂದನೇ ಯೋಹಾನ ಐದು ಹದಿನಾರು ಸತ್ಯವೇದವು ಹೇಳುತ್ತದೆ ಈ ವ್ಯಕ್ತಿಯನ್ನು ನಿನ್ನ ಮನೆಯೊಳಗೆ ಸೇರಿಸಿಕೊಳ್ಳಬೇಡ ಎರಡನೇ ಯೋಹಾನದಲ್ಲಿ ಓದಿ ನೋಡು ನಾನು ನಂಬುತ್ತೇನೆ ಅವರನ್ನು ನಿನ್ನ ಮನೆಯೊಳಗೆ ಸೇರಿಸಿಕೊಳ್ಳಬೇಡ ಎರಡು ಯೋಹಾನ ಒಂದು ಹತ್ತು ಹನ್ನೊಂದು ನೀನು ಸಹೋದರ ಸ್ನೇಹವನ್ನು ಕುರಿತು ಮಾತನಾಡುತ್ತಿದ್ದೀಯಾ ನೀನು ಆ ವ್ಯಕ್ತಿಯನ್ನು ನಿನ್ನ ಮನೆಯೊಳಗೆ ಸೇರಿಸಿಕೊಳ್ಳಲಾಗುವುದಿಲ್ಲ ಸತ್ಯವೇದವು ಆ ರೀತಿಯಾಗಿ ಹೇಳಿದೆ ಈ ಮನುಷ್ಯನಿಗೆ ಶುಭವನ್ನು ಹೇಳಬೇಡ ಸತ್ಯವೇದ ಹೇಳುತ್ತದೆ ಅವನಿಗೆ ಶುಭವಾಗಲೀ ಎಂದು ಹೇಳಬೇಡ ನೀನು ಅವನಿಗೆ ಶುಭವಾಗಲಿ ಎಂದು ಹೇಳಿದರೆ ಹಿಂದಕ್ಕೆ ತೆಗೆದುಕು ಈಗ ಇದು ತುಂಬ ಕಠಿಣವಾಗುತ್ತಿದೆ ಅದು ಸತ್ಯವು ಹೊರಗೆ ಹಾಕಲ್ಪಟ್ಟಂತ ಆ ಜನರಿಗೆ ಆ ರೀತಿಯಾಗಿಯೇ ನಾವು ನಡೆಸಿಕೊಳ್ಳುವುದು ಕ್ಷಮಿಸಲ್ಪಡುವವರು ಕೆಲವರು ಅಲ್ಲಿದ್ದಾರೆ ಮತ್ತು ನೀನು ಕೆಲವರನ್ನು ಕ್ಷಮಿಸಲಾಗುವುದಿಲ್ಲ ದೇವರು ಆತನೊಂದಿಗೆ ವ್ಯವಹರಿಸುವನು ನೀನು ದೇವರ ಮನುಷ್ಯನಾಗಿ ಮನುಷ್ಯನು ಯಾವಾಗ ದೇವ ದೂಷಣೆ ಮಾಡಿದನು ಎಂಬುದನ್ನು ತಿಳಿದಿರಬೇಕು ಯೋಹಾಣದಲ್ಲಿ ನೀನು ಓದು ಅದು ನಿನಗೆ ತಿಳಿದಿದೆ ಮತ್ತು ನೀನು ಅದನ್ನು ಅಭ್ಯಾಸ ಮಾಡಬೇಕು ಸುಳ್ಳು ಪ್ರವಾದಿಗಳನ್ನು ಬಯಲುಪಡಿಸುವುದಕ್ಕೆ ದೇವರು ನನಗೆ ಆಜ್ಞಾಪಿಸಿದ್ದಾನೆ ಅವರೆಲ್ಲರನ್ನೂ ಮತ್ತು ಅದು ನನ್ನ ಕರ್ತವ್ಯವಾಗಿದೆ ಮತ್ತು ಕೆಲವರು ಆ ಬಂಧನದಲ್ಲಿ ಬಿದ್ದಿದ್ದಾರೆ ಅವುಗಳನ್ನು ನೀವು ಕೇಳಲಿದ್ದೀರಿ ಕರ್ತನನ್ನು ಸೇವಿಸುವುದರಲ್ಲಿ ಇದು ಪ್ರೀತಿಯ ಸಮಯವಾಗಿದೆ ಹೌದು ಕರ್ತನನ್ನು ಸೇವಿಸುವುದರಲ್ಲಿ ಪ್ರೀತಿಯ ಸಮಯ ಯಾವಾಗ ನಾನು ಸುಳ್ಳು ಪ್ರವಾದಿಗಳನ್ನು ಬಯಲುಪಡಿಸುವುದಕ್ಕೆ ಕರ್ತನ ವಾಕ್ಯವನ್ನು ಪಡೆದುಕೊಳ್ಳುತ್ತೇನೋ ನಾನು ಆನಂದಿಸುತ್ತೇನೆ ತುಂಬಾ ಪಾಪ ತುಂಬಾ ಕೆಡುಕುತನ ತುಂಬಾ ಹೊಲಸುತನ ತಮ್ಮನ್ನು ದೇವರೆಂದು ಹೇಳಿಕೊಳ್ಳುತ್ತಾರೆ ತಮ್ಮನ್ನು ಪ್ರವಾದಿ ಎಂದು ಹೇಳಿಕೊಳ್ಳುತ್ತಾರೆ ಓ ಏನು ನೀವು ಹೊಂದಿರುವ ಆ ಪ್ರವಾದಿಗಳು ಹುಡುಗನೆ ಇಲ್ಲ ಅವರು ಸುಳ್ಳು ಪ್ರವಾದಿಗಳು ಹೌದು ಆಮೇನ್ 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 ಇದನ್ನು ಬೋಧಿಸುವುದರಲ್ಲಿ ನಾನು ಸಂತೋಷಪಡುತ್ತೇನೆ ಇದರಲ್ಲಿ ನಾನು ಸಂತೋಷಪಡುತ್ತೇನೆ ಇದು ಶ್ರೇಷ್ಠವಾಗಿದೆ ಹೌದು ನನ್ನನ್ನು ನಾನೇ ಶ್ರೇಷ್ಠನೆಂದು ನಾನು ಹೇಳುತ್ತಿಲ್ಲ ನಿಮಗೆ ತಿಳಿದಿದೆ ದೇವರು ಶ್ರೇಷ್ಠನು ದೇವರು ಅದ್ಭುತವಾದವನು ಲೋಕದಲ್ಲಿರುವ ಎಲ್ಲರಿಗಿಂತ ಹೆಚ್ಚಾಗಿ ಆತನು ಓ ಹೌದು ಬಯಲುಪಡಿಸುವನು ಮತ್ತು ಆತನು ಒಬ್ಬ ಮನುಷ್ಯನನ್ನು ಪ್ರೇರೇಪಿಸಿದರೆ ಆತನು ಭಯಪಡಿಸುವ ಆತನು ಸತ್ಯವನ್ನು ನುಡಿಯುವನು ಈ ಸುಳ್ಳು ಪ್ರವಾದಿಗಳು ಸುಳ್ಳು ಕ್ರಿಸ್ತರು ಅದು ಸತ್ಯವಲ್ಲ ಎಂದು ಯಾರಾದರೂ ಬಂದು ನನಗೆ ಹೇಳಲಿ ಆಮೇನ್ 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 ಮಲಿನವಾಗಿರುವ ಅಥವಾ ಭ್ರಷ್ಟರಾಗಿರುವ ಮತ್ತು ದೆವ್ವದಿಂದ ಹಿಡಿಯಲ್ಪಟ್ಟ ಡಿಮನ್ ಪೊಸೆಸ್ ಜನರು ಸರಿಯಾಗಿ ಸಭೆಗಳಲ್ಲಿಯೇ ಇದ್ದಾರೆ ಕೋಟಿಗಿಂತ ಹೆಚ್ಚು ಜನರಿದ್ದಾರೆ ಮತ್ತು ಅವರಲ್ಲಿ ಬಹುತೇಕವಾಗಿ ಧರ್ಮಭ್ರಷ್ಟರಾಗಿದ್ದಾರೆ ಕರೆಕ್ಟೆಡ್ ಮತ್ತು ಸರಿಯಾಗಿ ಸಭೆಗಳಲ್ಲೂ ಅವರು ಮಲಿನರಾಗಿದ್ದಾರೆ ನೀನು ಏನು ಬೋಧಿಸಿದರೂ ಲೆಕ್ಕವಿಲ್ಲ ಅವರು ಇನ್ನೂ ಅದೇ ರೀತಿಯಾಗಿದ್ದಾರೆ ಸ್ಥಾಪನೆಗಳನ್ನು ಕುರಿತು ಮಾತಾಡುವುದು ಉಪಯೋಗವಿಲ್ಲದ್ದಾಗಿದೆ ಅವರಲ್ಲಿ ಕೆಲವರು ಪ್ರಾಮಾಣಿಕರಾಗಿದ್ದಾರೆ ಆಧುನಿಕ ಸುವಾರ್ಥಿಕರಿಂದ ಆಧುನಿಕ ಪ್ರವಾದಿಗಳಿಂದ ಎಲ್ಲವನ್ನೂ ತಿಳಿದಿರುವ ಆಧುನಿಕದವರಿಂದ ಜನರು ವಂಚಿಸಲ್ಪಟ್ಟಿದ್ದಾರೆ ಮತ್ತು ಯೌವನಸ್ಥರು ವಯಸ್ಸಾದವರು ಮಧ್ಯ ವಯಸ್ಕರು ಮತ್ತು ವಯಸ್ಸಾದ ಮನುಷ್ಯನು ಅವರೆಲ್ಲರೂ ಭ್ರಷ್ಟರಾಗಿದ್ದಾರೆ ಕೆಲವು ವಯಸ್ಸಾದ ಪುರುಷರು ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸು ತಮ್ಮ ಜೀವಿತವನ್ನು ದೇವರಿಗೆ ಅರ್ಪಣಿಸುತ್ತಿದ್ದಾರೆ ಇದು ಒಂದು ದೊಡ್ಡ ಘಟನೆಯಾಗಿದೆ ಮತ್ತು ಅವರು ದೇವರ ಮನೆಯನ್ನು ಪ್ರೀತಿಸುತ್ತಾರೆ ಆದರೆ ಸೈತಾನ್ನಿಂದ ಹಿಡಿಯಲ್ಪಟ್ಟವರು ಡಿಮನ್ ಪೊಸೆಸ್ಡ್ ಕೆಲವರನ್ನು ನಾವು ಹೊಂದಿದ್ದೇವೆ ಸೈತಾನ್ನಿಂದ ಹಿಡಿಯಲ್ಪಟ್ಟು ತನ್ನ ಜೀವಕ್ಕಾಗಿ ಕೂಯಿದ ಒಬ್ಬ ಮನುಷ್ಯನಂತೆ ಆತನ ಗಂಡು ಮಕ್ಕಳು ಅವನನ್ನು ಹಿಡಿದುಕೊಂಡಿದ್ದರು ಆತನು ಅನೇಕ ಪುರುಷರ ಬಲವನ್ನು ಹೊಂದಿದ್ದನು ನಾವು ಆತನನ್ನು ಕರುಣಿಸಿದೆವು ಮತ್ತು ಆತನನ್ನು ಹಿಂಡಿನೊಳಗೆ ತೆಗೆದುಕೊಂಡೆವು ಆದರೆ ಆತನು ಸರಿಯಾಗಿ ಜೀವಿಸುತ್ತಿರಲಿಲ್ಲ ಆದರೆ ಈ ಜೀವನದಲ್ಲಿ ಆತನು ಒಬ್ಬ ಶ್ರೇಷ್ಠ ಮನುಷ್ಯನು ಆದ್ದರಿಂದ ನಾವು ಆತನ ಮೇಲೆ ಕರುಣೆ ಹೊಂದಿದೆವು ಆತನೊಂದಿಗೆ ತಾಳ್ಮೆಯನ್ನು ಸಹಿಸಿಕೊಂಡೆವು ನಾವು ಆತನನ್ನು ವಜಾ ಮಾಡಲಿಲ್ಲ ಡಿಸ್ಮಿಸ್ ಆದರೆ ಆ ಮನುಷ್ಯನಿಗೆ ಏನು ಸಂಭವಿಸಿತೆಂದು ನನಗೆ ಗೊತ್ತಿಲ್ಲ ಆ ದೆವ್ವಗಳಿಂದ ತಾನು ಹೊರ ಬರುತ್ತೇನೆಂದು ಯೋಚಿಸುತ್ತಾ ತನ್ನ ಕುಟುಂಬವನ್ನು ಬಿಟ್ಟು ಸ್ಟೇಟ್ಸ್ಗೆ ಹೊರಟು ಹೋದನು ನಾವು ಕರುಣೆಯಾಗಿದ್ದೆವು ನಾವು ಆತನನ್ನು ಎಂದಿಗೂ ಹೊರಹಾಕಲಿಲ್ಲ ಮತ್ತು ಇದ್ದಕ್ಕಿದ್ದಂತೆ ಆ ಮನುಷ್ಯನು ತನ್ನ ಎಲ್ಲಾ ಕುಟುಂಬವನ್ನು ಬಿಟ್ಟು ಬೇರೊಂದು ಕುಟುಂಬದೊಂದಿಗೆ ಸ್ಟೇಟ್ಸ್ಗೆ ಹೊರಟು ಹೋದನು ಇಲ್ಲ ಆ ರೀತಿಯಾಗಿ ದೆವ್ವಗಳು ಜನರನ್ನು ಬಿಟ್ಟು ಹೋಗುವುದಿಲ್ಲ ಎಷ್ಟು ಕಾಲದವರೆಗೆ ಆ ದೆವ್ವಗಳು ನಿನ್ನ ಬಲಿಗೆ ಬರುತ್ತಲೇ ಇರುವುದೋ ಅವುಗಳು ನಿನ್ನೊಂದಿಗೆ ಅಂಟಿಕೊಂಡಿರುವವು ಆ ಮನುಷ್ಯನಿಗಾಗಿ ನಾನು ದುಃಖಪಡುತ್ತೇನೆ ಮತ್ತು ಆತನು ಒಬ್ಬ ಕೆಟ್ಟ ಮನುಷ್ಯನೆಂದು ನಾನು ಹೇಳುವುದಿಲ್ಲ ನಾವು ಆತನೊಂದಿಗೆ ಪ್ರಯತ್ನಿಸಿದೆವು ಮತ್ತು ಆತನು ಈಗ ಸ್ಟೇಟ್ಸ್ನಲ್ಲಿ ಇದ್ದಾನೆ ಮಾನಸಿಕ ಸ್ಥಿತಿಯ ಮೂಲಕ ಮನುಷ್ಯನು ಹಿಂತಿರುಗಿ ಹೋಯಿರುವವರಿಗೆ ಕೆಲವು ಪತ್ರಗಳನ್ನು ಬರೆಯುತ್ತಿದ್ದಾನೆ ಆದರೆ ಅದು ಆತನಿಗೆ ಸಹಾಯ ಮಾಡುವುದಿಲ್ಲ ಮತ್ತು ಮನುಷ್ಯನನ್ನು ಕ್ಷಮಿಸಿದ್ದೇವೆ ನಾವು ಮನುಷ್ಯನನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೇವೆ ಮನುಷ್ಯ ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದಾನೆ ಅವನು ಹಲವು ಬಾರಿ ಹತ್ತಾರು ಬಾರಿ ಹಲವಾರು ಬಾರಿ ಪಶ್ಚಾತ್ತಾಪ ಪಟ್ಟನು ಮತ್ತು ಸೈತಾನನ ಶಕ್ತಿಯ ಅಡಿಯಲ್ಲಿ ಆ ಮನುಷ್ಯನು ಕೂಗಿದನು ಮತ್ತು ನಾವು ಇನ್ನೂ ಆತನಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಹೌದು ಆದರೆ ನಾವು ಮಾತನಾಡುತ್ತಿರುವುದು ಸೈತಾನನ ಹಿಡಿತದಲ್ಲಿರುವ ಜನರನ್ನು ಮತ್ತು ಅದಕ್ಕಾಗಿ ನಿನಗೆ ವಯಸ್ಸಾಗಬೇಕು ಎಂದು ಏನೂ ಇಲ್ಲ ನೀನು ಯುವಕನಾಗಿರಬಹುದು ಒಂದು ಮಗುವನ್ನು ದೆವ್ವವನ್ನು ಹೊಂದಿದೆ ದೊಡ್ಡ ಹುಡುಗನು ದೆವ್ವವನ್ನು ಹೊಂದಿದ್ದಾನೆ ಮತ್ತು ತಪ್ಪಾದ ವಾತಾವರಣದಲ್ಲಿ ಯೌವ್ವನ ಹುಡುಗರು ಸಭೆಗೆ ಬರುತ್ತಾರೆ ಸ್ವಲ್ಪ ಹಿಂತಿರುಗಿದರು ಮತ್ತು ಸೈತಾನ್ನಿಂದ ಪೀಡಿತರಾದರು ಒಂದು ಕುಟುಂಬವು ಯಾವ ರೀತಿಯಾಗಿ ಸೈತಾನ್ನಿಂದ ಹಿಡಿಯಲ್ಪಟ್ಟಿತು ಎಂದು ನಾನು ವಿವರಿಸಿದೆ ಓ ಏನು ಮತ್ತು ಅವರು ಸ್ಥಾಪನೆಗಳಲ್ಲಿ ಇರಬೇಕಾಗಿಲ್ಲ ಅವರು ಸತ್ಯದ ಅಡಿಯಲ್ಲಿ ಕೂತುಕೊಂಡು ಮತ್ತು ಸೈತಾನ್ನಿಂದ ಹಿಡಿಯಲ್ಪಡುವರು ಅವರಿಗಾಗಿ ನಾನು ದುಃಖಿಸುತ್ತೇನೆ ಆದರೆ ಅವರಲ್ಲಿ ಕೆಲವರಿಗೆ ನಾನು ಸಹಾಯ ಮಾಡಲಾಗುವುದಿಲ್ಲ ಯಾವಾಗ ಅವರು ವಿದ್ಯಾವಂತರಾಗಿದ್ದಾರೋ ಅವರು ಅತಿ ಚಟ್ಟವರಾಗಿದ್ದಾರೆ ಎಂದು ನಾನು ಕಂಡುಕೊಂಡೆ ದೆವ್ವದಿಂದ ಹಿಡಿಯಲ್ಪಟ್ಟವರು ಒಟ್ಟಿಗೆ ಅಂಟಿಕೊಳ್ಳುತ್ತಾರೆ ನಿನ್ನ ಬಲಗೈಯನ್ನು ಕತ್ತರಿಸು ವಿದ್ಯೆ ಇಲ್ಲದಿರುವ ಕೆಲವು ಯೌವನಸ್ಥರನ್ನು ನಾವು ಹೊಂದಿದ್ದೇವೆ ಅವರು ಇನ್ನೂ ಹಿಡಿಯಲ್ಪಟ್ಟಿದ್ದಾರೆ ಸರಿ ಅವರು ಹುಡುಗಿಯರನ್ನು ಕೆಟ್ಟದ್ದಾಗಿ ನಡೆಸಿಕೊಳ್ಳುತ್ತಾರೆ ಮತ್ತು ಅವರು ಭ್ರಷ್ಟರಾಗಿದ್ದಾರೆ ಅವರಲ್ಲಿ ಹಣವಿದೆ ಅವರು ದೂರದಿಂದಲೂ ಅಗಲದಿಂದಲೂ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವರು ಅವರು ಭ್ರಷ್ಟರಾಗಿದ್ದಾರೆ ಅವರು ಒಟ್ಟಾಗಿರುವ ಸಹೋದರರು ಒಟ್ಟಾಗಿರುವ ಸ್ನೇಹಿತರು ಮತ್ತು ಸತ್ಯವೇದವು ಅದನ್ನು ಕುರಿತು ಮಾತನಾಡುತ್ತದೆ ನಿನ್ನ ಕೈಯನ್ನು ಕತ್ತರಿಸು ನಿನ್ನ ಕಾಲನ್ನು ಕತ್ತರಿಸು ನಿನ್ನ ಕಣ್ಣನ್ನು ಹಾಕು ಅಂತ ಗುಂಪಿನಲ್ಲಿ ನೀನು ಸಿಕ್ಕಿಕೊಂಡಿದ್ದರೆ ಸತ್ಯವೇದವು ಹೇಳುತ್ತದೆ ನರಕಕ್ಕೆ ಹೋಗುವುದಕ್ಕೆ ಬದಲು ನಿನ್ನ ಕೈಯನ್ನು ನಿನ್ನ ಕಾಲನ್ನು ನಿನ್ನ ಕಣ್ಣನ್ನು ಕಿತ್ತು ಹಾಕು ಅದು ಆಜ್ಞೆಯಾಗಿದೆ ಮಾರ್ಕನು ಒಂಬತ್ತು ಪುಸ್ತಕದಲ್ಲಿ ಎಲ್ಲಿಯೋ ಅದನ್ನು ಹುಡುಕು ಹೌದು ಅದನ್ನು ಹುಡುಕು ಮಾರ್ಕನು ಒಂಬತ್ತನೇ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವ ಪುರುಷರನ್ನು ಒಬ್ಬರಿಗೊಬ್ಬರು ಅಂಟಿಕೊಳ್ಳುವ ಸ್ತ್ರೀಯರನ್ನು ಒಬ್ಬರಿಗೊಬ್ಬರು ಅಂಟಿಕೊಳ್ಳುವ ಚಿಕ್ಕ ಮಕ್ಕಳನ್ನು ನಾವು ಹೊಂದಿದ್ದೇವೆ ಯಾಕಂದರೆ ಅವರು ದೆವ್ವದಿಂದ ಪೀಡಿತರಾಗಿದ್ದಾರೆ ಡಿಮನ್ ಪೊಸೆಸ್ಡ್ ಮತ್ತು ಒಬ್ಬರಿಗೊಬ್ಬರು ಅಂಟಿಕೊಳ್ಳುವುದಕ್ಕೆ ಅವರು ಪ್ರಯತ್ನಿಸುತ್ತಾರೆ ವಿದ್ಯಾವಂತ ವ್ಯಕ್ತಿಗಳು ಅವಿದ್ಯಾವಂತರಾಗಿರುವವರು ದುಷ್ಟಶಕ್ತಿಗಳು ದೇವರ ವಾಕ್ಯದ ಅಡಿಯಲ್ಲಿ ಅವರು ಕೂತುಕೊಂಡಿದ್ದರೂ ಈ ಜನರು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಾರೆ ಅವರಲ್ಲಿ ತಪ್ಪಾದ ಮದುವೆಗಳಿವೆ ಪ್ರವಾದಿಯವರು ಖಂಡಿಸಿದ ಮಿಶ್ರಣ ಮದುವೆಗಳು ಹೈಬ್ರಿಡ್ ಮ್ಯಾರೇಜಸ್ ಪ್ರವಾದಿ ಹೇಳಿದರು ಬಿಲಿ ಜನಾಂಗವು ಬಿಳಿ ಜನಾಂಗವನ್ನು ಮದುವೆಯಾಗಲಿ ಕಪ್ಪು ಜನಾಂಗವು ಕಪ್ಪು ಜನಾಂಗವನ್ನು ಮದುವೆಯಾಗಲಿ ಹೌದು ಮತ್ತು ಆ ರೀತಿಯಾಗಿ ಮಾಡುವುದರಿಂದ ಅವರು ಶಾಂತಿಯನ್ನು ಹೊಂದಿರುವರು ಹೌದು ಅದನ್ನೇ ಆತನು ಹೇಳಿದ್ದು ಮತ್ತು ನಾವು ಅದನ್ನು ನಂಬುತ್ತೇವೆ ಅವರು ಇರುವ ರೀತಿಯಲ್ಲಿ ಇರಲಿ ದೇವರು ಮಾಡಿದ ರೀತಿಯಲ್ಲಿ ಅವರನ್ನು ಬಿಡಿರಿ ವಿಲಿಯಂ ಮರಿಯನ್ ಬ್ರನ್ಹ್ಯಾಮ್ ಉಲ್ಲೇಖ ಕೋಟ್ ನೂರ ಮೂವತ್ತಾರು ದೇವರು ಅವರನ್ನು ರಚಿಸಿದ ರೀತಿಯಲ್ಲಿ ಜನರಿರುವ ರೀತಿಯಲ್ಲಿ ಇರಲು ನೀವು ಅವರಿಗೆ ಅವಕಾಶ ನೀಡಿದರೆ ಅವರು ಉತ್ತಮವಾಗಿರುತ್ತಾರೆ ಕಂದು ಜನಾಂಗದವರು ಕಂದು ಬಣ್ಣದ ಜನಾಂಗವನ್ನು ಮದುವೆಯಾಗಲಿ ಬಿಲಿ ಜನಾಂಗ ಬಿಲಿ ಜನಾಂಗವನ್ನು ಮದುವೆಯಾಗುತ್ತಾರೆ ಕಪ್ಪು ಜನಾಂಗವು ಹಳದಿ ಜನಾಂಗವು ಮತ್ತು ಏನೇ ಇರಲಿ ದೇವರು ಮಾಡಿದ ರೀತಿಯಲ್ಲೇ ಅವರು ಇರಲಿ ಹೇಳಿಕೆಯಿಂದ ಖಂಡನೆಯು ಕಂಡಮ್ನೇಷನ್ ಬೈ ನೈನ್ಟೀನ್ ಸಿಕ್ಸ್ಟಿ ಮತ್ತು ಮನುಷ್ಯನು ತನ್ನ ಜನಾಂಗದಿಂದ ಹೊರಗೆ ಮದುವೆಯಾಗಿದ್ದರೆ ಅದು ಬಹಳ ಸಮಯದ ಹಿಂದೆಯೇ ಆಗಿರುವುದಾದರೆ ಮತ್ತು ಆಗ ಅವರು ತಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಬೇಕು ಆದರೆ ಅವರು ಜಾಗೃತರಾಗಿದ್ದರು ಕಾನ್ಷಿಯಸ್ ಓ ಹೌದು ಯಾವಾಗ ನೀನು ದೇವರ ವಾಕ್ಯವನ್ನು ಟೀಕಿಸುವೆಯೋ ಕ್ರಿಟಿಸೈಸ್ ದಂಡನೆಯು ಮತ್ತು ನೀವು ಈ ಪುರುಷರನ್ನು ಹೊಂದಿದ್ದೀರಿ ಕೆಲವು ಸಮಯ ಅವರು ಸಭೆಯನ್ನು ಬಿಟ್ಟು ಹೋಗುವರು ಕೆಲವು ಸಮಯ ಆ ಜೀವಿತವನ್ನು ಜೀವಿಸುವುದಕ್ಕೆ ಬಯಸುವರು ಮತ್ತು ಅವರು ಇನ್ನೂ ಸಭೆಗೆ ಸೇರಿದವರು ಅದನ್ನು ನಾನು ಕಪಟತನ ಎಂದು ಕರೆಯುತ್ತೇನೆ ಹೌದು ಅದು ದೇವರದ್ದಲ್ಲ ಮತ್ತು ಅವರು ಟೇಪುಗಳನ್ನು ತೆಗೆದುಕೊಂಡು ಹಿಂತಿರುಗಿ ಹೋಗಿರುವವರಿಗೆ ಕೊಡಲು ಬಯಸುತ್ತಾರೆ ಅದರೊಂದಿಗೆ ನಾನು ಒಪ್ಪುವುದಿಲ್ಲ ಆ ರೀತಿಯಾದ ಜನರಿಗೆ ಟೇಪುಗಳು ಹೋಗಬಾರದು ಅವರಿಗೆ ನಮ್ಮಲ್ಲಿ ವಿಶೇಷ ಟೇಪುಗಳು ಇವೆ ಹೌದು ಯಾವುದೆಂದರೆ ಹೇಗೆ ರಕ್ಷಣೆ ಹೊಂದುವುದು ಹೌ ಟು ಬಿ ಸೇವ್ ಅಂತರ್ಜಾಲದಲ್ಲಿ ಇಂಟರ್ನೆಟ್ನಲ್ಲಿ ಅದನ್ನು ನಾನು ಹೊಂದಿದ್ದೇನೆ ಅವರು ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು ಮತ್ತು ತಿಳಿದಿರುವ ನಿಮ್ಮೆಲ್ಲರಿಗೂ ಈಗಾಗಲೇ ಅವುಗಳನ್ನು ನೀವು ಕೇಳಿದ್ದೀರಿ ಮತ್ತು ಟೀಕಿಸಿದ್ದೀರಿ ಕ್ರಿಟಿಸೈಝ್ ಹೌದು ದೇವರ ವಾಕ್ಯವನ್ನು ಟೀಕಿಸಿದ್ದೀರಿ ಯಾವಾಗ ನೀನು ಸತ್ಯವನ್ನು ಹೆಚ್ಚಾಗಿ ಟೀಕಿಸಿದೆಯೋ ನಿನಗೆ ಅದು ಹೆಚ್ಚು ದಂಡನೆಯು ನೀನು ದೇವರ ವಾಕ್ಯವನ್ನು ಟೀಕಿಸಿ ಈ ಜೀವನದಲ್ಲಿ ಏಳಿಗೆಯಾಗುವುದಿಲ್ಲ ಹೌದು ಅವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಅದನ್ನು ಮಾಡಿದರು ಮತ್ತು ಅವರು ಸುಳ್ಳು ಪ್ರವಾದಿಗಳಾಗಿ ಮಾಡಿಕೊಂಡರು ಮತ್ತು ಅದಕ್ಕಾಗಿ ಅವರು ನರಕಕ್ಕೂ ಮತ್ತು ಬೆಂಕಿಯ ಕೆರೆಗೂ ಹೋಗುವರು ಓ ನರಕ ಒಂದು ಭಯಂಕರವಾದ ಸ್ಥಳವು ಪರಲೋಕವು ಒಂದು ಶ್ರೇಷ್ಠವಾದ ಸ್ಥಳವು ಅಂತ್ಯವಿಲ್ಲದ ಜೀವನ ಆದರೆ ನೀನು ನರಕಕ್ಕೆ ಹೋಗಿ ಅನೇಕ ವರ್ಷಗಳನ್ನು ಕಳೆಯಬೇಕು ಒಂದು ನಿಮಿಷ ನಿನ್ನ ಬೆರಳನ್ನು ಬೆಂಕಿಯಲ್ಲಿ ಇರುವುದನ್ನು ಯೋಚಿಸು ಮತ್ತು ಅದು ತಮಾಷೆಯ ಬೆಂಕಿಯಲ್ಲ ಮೂಲಭೂತಗಳು ಎಲಿಮೆಂಟ್ಸ್ ತೀಕ್ಷ್ಣವಾದ ಉಷ್ಣದ ಬೆಂಕಿಯಿಂದ ಸುಟ್ಟು ಹೋಗುವವು ಓ ಅದನ್ನು ಜನರಿಗೆ ಯಾವ ರೀತಿಯಾಗಿ ವಿವರಿಸಬೇಕು ಎಂದು ನನಗೆ ಗೊತ್ತಿಲ್ಲ ಇಕ್ಕಟ್ಟಾದ ಬಾಗಿಲಿನಿಂದ ಒಲಕ್ಕೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು ದಾರಿ ಅಗಲವು ಅದರಲ್ಲಿ ಹೋಗುವವರು ಬಹುಜನ ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು ದಾರಿ ಬಿಕ್ಕಟ್ಟು ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ಮತ್ತಾಯ ಏಳನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ಅನೇಕ ಸಲ ನಾನು ಅದನ್ನು ಹೇಳುವುದನ್ನು ನೀವು ಕೇಳಿದ್ದೀರಿ ಮತ್ತು ಸುಳ್ಳು ಪ್ರವಾದಿಗಳು ಅಲ್ಲಿ ಸರಿಹೊಂದುವರು ಅದು ಸರಿಯಾಗಿ ದೇವರ ಮನೆಯನ್ನು ಸುತ್ತುವರೆದಿರುವ ಸೆಂಟ್ರಲ್ನಲ್ಲಿ ನಾನು ಕ್ಷಮೆ ಕೇಳುವುದಿಲ್ಲ ದೇವರ ಮನೆಗೆ ಜನರು ಬಲದಂತೆ ಕಟ್ಟಿಹಾಕುವುದು ಅವರು ಲೋಕವನ್ನು ಪ್ರೀತಿಸುತ್ತಾರೆ ಅವರು ದೇವರ ಮನೆಯನ್ನು ಟೀಕಿಸುತ್ತಾರೆ ಓ ಸ್ವಲ್ಪ ಜೀರ್ಣಿಸಿಕೊಳ್ಳಿ ಹೌದು ಅವರು ಒಂದಾಗಿ ಸೇರಿದ್ದಾರೆ ಆದರೆ ಯಾವುದೇ ರೀತಿಯ ಐಕ್ಯವಿಲ್ಲ ಹೌದು ಅವರಲ್ಲಿ ಐಕ್ಯವಿಲ್ಲ ಹೌದು ದೇವರ ಮನೆಯನ್ನು ಹಿಂಸಿಸುವುದಕ್ಕೆ ಅವರು ಒಂದಾಗಿ ಕೂಡಿ ಬರುತ್ತಾರೆ ಅವರು ಸುಳ್ಳನ್ನು ಹಬ್ಬಿಸುವುದರಿಂದ ಅವರಲ್ಲಿ ಯಾರೊಬ್ಬರೂ ದೇವರ ಮನೆಗೆ ಬರುವುದಿಲ್ಲ ಅವರು ಸುಳ್ಳನ್ನು ಹಬ್ಬಿಸುತ್ತಾರೆ ಪ್ರವಾದಿಗಳು ಹೌದು ಸುತ್ತಮುತ್ತಲಿನವರು ಒಂದು ಪ್ರವಾದಿಯು ಎರಡು ಪ್ರವಾದಿಗಳು ಮೂರು ಪ್ರವಾದಿಗಳು ನಾಲ್ಕು ಪ್ರವಾದಿಗಳು ಐದು ಪ್ರವಾದಿಗಳು ಹೌದು ಆದ್ದರಿಂದ ಯಾವಾಗ ನೀನು ಒಬ್ಬ ಮನುಷ್ಯನನ್ನು ಗೆಲ್ಲುವಿಯೋ ಓ ಸಹೋದರನೇ ಆತನು ಒಂದು ರತ್ನಾಭರಣವಾಗಿದ್ದಾನೆ ಹೌದು ಅವನು ಕರ್ತನನ್ನು ಪ್ರೀತಿಸಬೇಕು ತನ್ನ ಪೂರ್ಣ ಹೃದಯದಿಂದ ಆತನು ಕರ್ತನನ್ನು ಪ್ರೀತಿಸಬೇಕು ಇಲ್ಲವಾದರೆ ಆತನು ಒಳಗೆ ಪ್ರವೇಶಿಸಲಾರ ಹೌದು ದೇವರಿಗಿಂತ ಹೆಚ್ಚಾಗಿ ನೀನು ಒಬ್ಬ ಸುಳ್ಳು ಪ್ರವಾದಿಯನ್ನು ಪ್ರೀತಿಸಬಾರದು ಸ್ತ್ರೀಯರ ಮೇಲೆ ಅವರು ಬಟ್ಟೆಗಳನ್ನು ಹಾಕಿದರು ಅವರಿಗಾಗಿ ನಾನು ದುಃಖಿಸುತ್ತೇನೆ ಅವರು ಸ್ಯಾಕ್ ಉಡುಪುಗಳನ್ನು ಧರಿಸಿದರು ಅವರು ಎಲ್ಲ ರೀತಿಯ ಬಟ್ಟೆಗಳನ್ನು ಧರಿಸಿದರು ಅದನ್ನು ಕುರಿತು ಈಗಾಗಲೇ ನಾನು ಮುಟ್ಟಿದ್ದೇನೆ ಓ ಹೌದು ಮತ್ಸ್ಯ ಕನ್ಯೆಯ ಬಟ್ಟೆಗಳು ಮತ್ತು ಅವರ ಮೇಲೆ ಅದು ಕಠಿಣವಾಗಿದೆ ಆದರೆ ಅವರಲ್ಲಿ ಕೆಲವರು ತಮ್ಮ ಮನಸ್ಸು ಮಾಡಿ ಆ ಪಂಥದಿಂದ ಹೊರಗೆ ಬಂದಿದ್ದಾರೆ ಓ ಹೌದು ಅವರಿಗಾಗಿ ನಾನು ಸಂತೋಷವಾಗಿದ್ದೇನೆ ಹೌದು ತಮ್ಮ ಪ್ರವಾದಿಗಳಿಂದ ಅವರು ಅಷ್ಟಾಗಿ ಸುಳ್ಳನ್ನು ಕೇಳಿರುವುದರಿಂದ ಅವರಿಗೆ ಯಾವುದನ್ನು ನಂಬಬೇಕೆಂದು ಗೊತ್ತಾಗುತ್ತಿಲ್ಲ ಅದರ ಜೊತೆ ಅವರಲ್ಲಿ ಕೆಲವರು ಪ್ರಾಮಾಣಿಕರಾಗಿಲ್ಲ ಎಲ್ಲ ರೀತಿಯಲ್ಲೂ ಅವರು ಆ ಪ್ರವಾದಿಗಳನ್ನು ಹಿಂಬಾಲಿಸುತ್ತಾರೆ ಆ ಪ್ರವಾದಿಗಳನ್ನು ಅವರು ಪ್ರೀತಿಸುತ್ತಾರೆ ದೇವರಿಗಿಂತ ಹೆಚ್ಚಾಗಿ ನೀನು ಮನುಷ್ಯನನ್ನು ಪ್ರೀತಿಸಬಾರದು ಸುಳ್ಳು ಪ್ರವಾದಿಯನ್ನು ಹೇಗೆ ಗುರುತು ಹಿಡಿಯುವುದು ಆ ಪುರುಷರನ್ನು ಪ್ರವಾದಿಗಳೆಂದು ನೀನು ಹೇಗೆ ಗುರುತು ಹಿಡಿಯುವೆ ಹೇಗೆ ಅವರಲ್ಲಿ ವಾಕ್ಯವಿಲ್ಲ ಅವರು ದೇವರ ಆತ್ಮವನ್ನು ಹೊಂದಿಲ್ಲ ಹೇಗೆ ಓ ಹೌದು ಅವರು ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುತ್ತಾರೆ ಅವರು ಹಣವನ್ನು ಪ್ರೀತಿಸುವವರು ಹೌದು ವಾಕ್ಯವನ್ನು ಪ್ರೀತಿಸು ನೀನು ಅದನ್ನು ಹೊಂದಲಾಗುವುದಿಲ್ಲ ಅವರು ವಾಕ್ಯವನ್ನು ಪ್ರೀತಿಸುವುದಿಲ್ಲ ಅವರು ಪಂಥವನ್ನು ಪ್ರೀತಿಸುತ್ತಾರೆ ಅವರು ಸುಳ್ಳನ್ನು ಪ್ರೀತಿಸುತ್ತಾರೆ ಮತ್ತು ಮೇಲೆ ಅವರು ಹೋಗುತ್ತಾರೆ ಅವರು ಲೋಕವನ್ನು ಪ್ರೀತಿಸುತ್ತಾರೆ ಮತ್ತು ಅದರ ಮೇಲೆ ತಮ್ಮನ್ನು ಪ್ರವಾದಿಗಳು ಎಂದು ಕರೆದುಕೊಳ್ಳುತ್ತಾರೆ ಹೌದು ಅವರು ಪ್ರವಾದಿಗಳು ಸುಳ್ಳು ಪ್ರವಾದಿಗಳು ಸೈತಾನನ ಸೇವಕರು ಅವರು ಸರಿಯಾಗಿ ಸುತ್ತಲೂ ಇದ್ದಾರೆ ಅವರು ದೇವರಿನವರು ಅಲ್ಲ ಹೌದು ಈ ಎಲ್ಲ ಪ್ರವಾದಿಗಳು ದೇವರ ಮನೆಯಿಂದ ದೂರವಿಲ್ಲ ಅವರು ವಾಕ್ಯದ ಸ್ಪಷ್ಟತೆಯನ್ನು ಹೊಂದಿದ್ದಾರೆ ಗೊತ್ತಿಲ್ಲದಂತೆ ತೋರ್ಪಡಿಸಿಕೊಳ್ಳುತ್ತಾರೆ ಆದರೆ ಅವರು ಸಹೋದರ ಬ್ರಹ್ಮಾಮ್ ಹೊಂದಿದ್ದಾರೆ ಅವರ ವಿರುದ್ಧವಾಗಿ ಸಾಕ್ಷಿ ಪ್ರವಾದಿಯ ಸಂದೇಶ ಅವರು ಏನು ಮಾಡುತ್ತಾರೆ ಅವರು ಏನು ಹೇಳುತ್ತಾರೋ ಅದಕ್ಕೆ ಅವರು ಪಾವತಿಸುತ್ತಾರೆ ಹೌದು ಅವರು ಪಾವತಿಸುತ್ತಾರೆ ಅದರ ಬಗ್ಗೆ ಬೋಧನೆ ಮಾಡುವುದಕ್ಕೆ ನಾನು ಸಂತೋಷಪಡುತ್ತೇನೆ ದೇವರು ನನಗೆ ಅದನ್ನು ಹೇಳಿದ್ದಾನೆ ಹೌದು ಓ ಹೌದು ಓ ಹೌದು ಒಬ್ಬ ಸುಳ್ಳು ಪ್ರವಾದಿಯು ನಿನ್ನ ಜಯಮಾಲೆಯನ್ನು ಕದಿಯುವನು ಕ್ರೌನ್ ಸಹೋದರರೇ ಮತ್ತು ಸಹೋದರಿಯರೇ ಎಚ್ಚರಿಕೆಯಾಗಿರಿ ನನ್ನ ಸ್ನೇಹಿತರೇ ನನ್ನ ಸಹೋದರರೇ ನನ್ನ ಸಹೋದರಿಯರೇ ಎಚ್ಚರಿಕೆಯಾಗಿರಿ ಎಚ್ಚರಿಕೆಯಾಗಿರಿ ಯಾವ ಮನುಷ್ಯನೂ ನಿನ್ನ ಜಯಮಾಲೆಯನ್ನು ಕದಿಯದಂತೆ ಎಚ್ಚರಿಕೆಯಾಗಿರಿ ಅವರು ನಿನ್ನನ್ನು ಧರ್ಮಭ್ರಷ್ಟರನಾಗಿ ಮಾಡುವರು ಅವರು ನಿನ್ನನ್ನು ಪ್ರೀತಿಸುವರು ಅವರು ನಿನಗೆ ಸುಳ್ಳಾಡುವರು ಒಬ್ಬ ಸುಳ್ಳು ಪ್ರವಾದಿ ಮಾಡುವಂತ ಒಂದು ಕಾರ್ಯವು ಅದು ಸುಳ್ಳಾಗಿದೆ ಹೌದು ದೇವರು ಏಳು ಕಾರ್ಯಗಳನ್ನು ದ್ವೇಷಿಸುತ್ತಾನೆ ಹೆಮ್ಮೆ ಸುಳ್ಳಾಡುವುದು ಮತ್ತು ಇತರೆ ಐದು ಕಾರ್ಯಗಳು ಅದು ಜ್ಞಾನೋಕ್ತಿಗಳಲ್ಲಿ ಇದೆ ಅದನ್ನು ಓದಿರಿ ಜ್ಞಾನೋಕ್ತಿಗಳು ಆರ್ನಧ್ಯಾಯ ಹದಿನಾರರಿಂದ ಹತ್ತೊಂಬತ್ತು ಹೌದು ನೀನು ಅದನ್ನು ಓದು ಮತ್ತು ನೀನು ಸತ್ಯವನ್ನು ಪಡೆದುಕೊಳ್ಳುವಿ ಕಾಮ ಇಚ್ಛೆವುಳ್ಳ ಲಸ್ಟ್ಫುಲ್ ಹೊಸ ಬೋಧಕನು ಮತ್ತು ಆತನ ಸ್ವರೂಪದಲ್ಲಿ ಪುತ್ರರು ತುಂಬ ಒಳ್ಳೆಯವನಾಗಿದ್ದ ಒಬ್ಬ ಯುವಕನಿದ್ದನು ಮತ್ತು ಕರ್ತನನ್ನು ಸೇವಿಸುವುದಕ್ಕೆ ತ್ಯಾಗಗಳನ್ನು ಮಾಡಿದನು ಮತ್ತು ಆ ರೀತಿಯಾಗಿ ಕೆಲವು ವರ್ಷಗಳು ಅವನು ಜೀವಿಸಿದನು ಆಮೇಲೆ ಸಭಾಪಾಲಕನು ಅವನನ್ನು ಪ್ರಚಾರ ಪೀಠದ ಫುಲ್ ಫಿಟ್ ಮೇಲೆ ಬಿಡಬೇಕು ಎಂದು ಯೋಚಿಸಿದನು ಮತ್ತು ಪ್ರಚಾರ ಪೀಠದ ಮೇಲೆ ಒಂದು ಪ್ರಯತ್ನವನ್ನು ಕೊಟ್ಟನು ಅವನು ಅನುಮತಿಯನ್ನು ಪಡೆದುಕೊಂಡ ಮೊದಲ ದಿನವೇ ಭಿನ್ನ ಜನಾಂಗದ ಸಹೋದರನ ಹೆಂಡತಿಯ ಬಳಿಗೆ ಹೋಗಿ ಲೈಂಗಿಕತೆಯ ಬಗ್ಗೆ ಚರ್ಚಿಸಲು ತೊಡಗಿ ಪ್ರಯತ್ನಿಸಿದನು ಸಭೆಯ ಪದ್ಧತಿಯ ಪ್ರಕಾರ ಅದು ಸರಿಹೊಂದುವುದಿಲ್ಲ ಮತ್ತು ನಾವು ಆತನನ್ನು ಹೊರಗೆ ಹಾಕಬೇಕಿತ್ತು ಆದರೆ ಅನೇಕ ವರ್ಷಗಳಿಂದ ಅವನು ಸಭೆಗೆ ಬರುತ್ತಿದ್ದರಿಂದ ಆ ಹೊಲಸಾದ ಮನುಷ್ಯನ ಮೇಲೆ ನಾವು ಕರುಣೆ ತೋರಿಸಿದೆವು ಆದರೆ ಅವನು ಬೋಧಿಸುವುದನ್ನು ನಿಲ್ಲಿಸಿದನು ಮತ್ತು ಆಮೇಲೆ ಲೈಂಗಿಕ ಕಾರ್ಯಗಳನ್ನು ಮಾಡಿದನು ಮತ್ತು ಜನರನ್ನು ಮೋಯಿಸುತ್ತಿದ್ದನು ಮತ್ತು ಅವರೆಲ್ಲರ ಹಿಂದೆ ಹೋದನು ಎಷ್ಟು ನಾವು ನೆನಪಿಸಿಕೊಳ್ಳಲಾಗುವುದಿಲ್ಲ ಮತ್ತು ದುಷ್ಟತನದ ಆಚರಣೆಯು ಈಗ ನನ್ನಿಂದ ವಿವರಿಸಲಾಗುವುದಿಲ್ಲ ಅದು ಮುಂದುವರಿಯಿತು ಮತ್ತು ಆ ಮನುಷ್ಯನ ಜೀವನದಲ್ಲೆಲ್ಲ ಈ ಮನುಷ್ಯನ ಅಂತ್ಯಕ್ಕಿಂತ ಅವನ ಕೊನೆಯ ಅಂತ್ಯವು ಕೆಟ್ಟದ್ದಾಗಿತ್ತು ಆದ್ದರಿಂದ ಹೆಸರುಗಳನ್ನು ಕರೆಯಲು ನಾನು ಬಯಸುವುದಿಲ್ಲ ಯಾರ ಗೌರವವನ್ನು ಹಾಲು ಮಾಡಲು ನಾನು ಬಯಸುವುದಿಲ್ಲ ಆದರೆ ಈ ಮನುಷ್ಯನು ಈಗ ವಯಸ್ಸಾಗಿರುವ ಮನುಷ್ಯನು ಅವನಂತೆ ಹಾಳಾಗಿರುವ ಕೆಲವು ಗಂಡು ಮಕ್ಕಳಿದ್ದಾರೆ ಮತ್ತು ಅವರಲ್ಲಿ ಒಬ್ಬನು ನಾನು ಹೆಸರುಗಳನ್ನು ಕರೆಯುವುದಿಲ್ಲ ನಿಶ್ಚಿತವಾದ ದ್ವೀಪದಲ್ಲಿ ಅವನು ಕ್ರೂರವಾಗಿ ವರ್ತಿಸುವುದಕ್ಕೆ ಪ್ರಾರಂಭಿಸಿದನು ಅವನು ಹಂದಿಯ ಹಾಗೆ ವರ್ತಿಸಿದನು ಮತ್ತು ಒಂದು ಹುಡಿಯನ್ನು ಪೀತಿಸುತ್ತಿದ್ದನು ಮತ್ತು ಆಕೆಗೆ ಆಗ್ನೆಗಳನ್ನು ನೀಡಲು ಆರಂಭಿಸಿದನು ಮತ್ತು ಅವರು ಟ್ರಿಡಾಡ್ಗೆ ಹಿಂತಿರುಗಿದರು ಮತ್ತು ಆತನ ಭಂಡಾಯತನವು ತಿರುಗಿ ಬೀಳುವುದು ಆತನ ದುಷ್ಟತನವು ಆತನ ಹೊಲಸುತನ ಮುಂದುವರೆದು ಸಭೆಯು ಆತನನ್ನು ವಜಾಗೊಳಿಸುವಷ್ಟು ಅದು ಸಂಭವಿಸಿತು ಯೌವನ ಜನರು ಮತ್ತು ವಯಸ್ಸಾದ ಜನರೊಂದಿಗೆ ನಿತ್ಯ ಜೀವನ ಪಡೆದುಕೊಳ್ಳಲು ನಾವು ಸಹಿಸಿಕೊಂಡರು ಆದರೆ ಈ ಯುವಕನ ವಿಷಯದಲ್ಲಿ ಅದು ಹಾಗಾಗಲಿಲ್ಲ ಆತನು ತಮ್ಮನನ್ನು ಹೊಂದಿದ್ದನು ಆದರೆ ಈತನಿಗೆ ಸ್ವಲ್ಪ ಕಿರಿಯವನು ಮತ್ತು ಸುಮಾರು ಮೂರು ವರ್ಷ ತನ್ನ ಶಿಷ್ಣುವನ್ನು ಸಾರ್ವಜನಿಕವಾಗಿ ತೋರಿಸುತ್ತಿದ್ದನು ಮೂರು ಸಭೆಗಳಲ್ಲಿರುವ ಯೌವ್ವನ ಹುಡುಗಿಯರಿಗೆ ವಿಡಿಯೋ ಮುಖಾಂತರ ತೋರಿಸುತ್ತಿದ್ದನು ಮತ್ತು ಅದನ್ನು ನಿಲ್ಲಿಸಲು ಇಷ್ಟವಿರಲಿಲ್ಲ ಆದ್ದರಿಂದ ಆತನು ಎಂದಿಗೂ ಆ ಅಭ್ಯಾಸವನ್ನು ನಿಲ್ಲಿಸಲಿಲ್ಲ ಮತ್ತು ಆತನು ಮತ್ತೊಂದು ಸ್ಥಳಕ್ಕೆ ಹೋದನು ಮತ್ತು ತಂದೆಯು ಮತ್ತೊಂದು ಸ್ಥಳಕ್ಕೆ ಹೋದನು ಮತ್ತು ಹಿರಿಯ ಸಹೋದರನು ಮತ್ತೊಂದು ಸ್ಥಳಕ್ಕೆ ಹೋದನು ಮತ್ತು ಅವರಲ್ಲಿ ಒಬ್ಬ ಸಹೋದರನು ಅವರನ್ನು ವಿರೋಧಿಸಿದನು ಅವರು ಆತನೊಂದಿಗೆ ಸ್ನೇಹದಿಂದ ಇರಲಿಲ್ಲ ಆದರೆ ಆತನು ಅವರ ವಿರುದ್ಧವಾಗಿ ನಿಂತನು ಹೌದು ಮತ್ತು ಅವನನ್ನು ಹೇಗೆ ನಡೆಸಿಕೊಂಡರು ಎಂಬುದು ಸ್ನೇಹಪರವಾಗಿರಲಿಲ್ಲ ಮತ್ತು ತಂದೆಯು ದಯೆಯನ್ನು ಹೊಂದಿದವನಂತೆ ತೋರುತ್ತದೆ ಮತ್ತು ಹುಡುಗನು ಒಲವನ್ನು ಪಡೆದುಕೊಂಡಂತೆ ತೋರುತ್ತದೆ ಮತ್ತು ಗುಪ್ತಾಂಗವನ್ನು ಯೌವ್ವನ ಹುಡುಗಿಯರಿಗೆ ತೋರಿಸಿಕೊಂಡಿದ್ದ ಚಿಕ್ಕ ಹುಡುಗನು ಒಲವನ್ನು ಪಡೆಯುತ್ತಿದ್ದನು ಅದಕ್ಕಾಗಿ ಅವನು ಹೊರಗೆ ಹಾಕಲ್ಪಟ್ಟನು ಅದನ್ನು ನಾವು ಸಹಿಸುವುದಿಲ್ಲ ಹೌದು ಉಳಿದ ಕಾರ್ಯಗಳನ್ನು ನಾನು ಹೇಳುವುದಿಲ್ಲ ಸುಳ್ಳುಗಳು ಮತ್ತು ವದಂತಿಗಳು ವ್ಯಭಿಚಾರಗಾರನು ಮತ್ತು ಸುಳ್ಳುಗಾರನು ಆದರೆ ಆ ವ್ಯಕ್ತಿಯು ನನಗೆ ಕಾಯಿಲೆ ಮತ್ತು ವಯಸ್ಸಾಗಿದೆ ಮತ್ತು ಸಭೆಯನ್ನು ನಡೆಸುವುದಕ್ಕೆ ಮತ್ತೆ ಆಗುವುದಿಲ್ಲವೆಂದು ವದಂತಿಯನ್ನು ಹಬ್ಬಿಸುತ್ತಾನೆ ಅದು ಸುಳ್ಳಾಗಿದೆ ಇತರೆ ಸೇವಕರನ್ನು ಸೋಲಿಸಲು ಆತನು ಪ್ರಯತ್ನಿಸಿದನು ಮತ್ತು ಆತನು ಆ ಮನುಷ್ಯನು ಕೆಟ್ಟವನಾಗಿದ್ದಾನೆ ಎಂದು ಹೇಳಿದನು ಒಂದೇ ರಾತ್ರಿಯಲ್ಲಿ ಆತನು ಆತ್ಮಿಕನಾದಂತೆ ಆತನು ಬೀಳುವನು ಎಂದು ನಾನು ಊಹಿಸುತ್ತೇನೆ ದೇವರು ಆತನನ್ನು ಭೇಟಿ ಮಾಡುವನು ಮತ್ತು ಆತನು ಬೀಳುವನು ಈಗಾಗಲೇ ಅವನು ಎಲ್ಲಿ ಸೇರಬೇಕು ಅಲ್ಲಿ ಸೇರಿದ್ದಾನೆ ವಾಕ್ಯದ ಮೇಲೆ ಅವನು ಅವಕಾಶವನ್ನು ತೆಗೆದುಕೊಳ್ಳುತ್ತಿದ್ದಾನೆ ಪೂರ್ಣ ವಿರಾಮ ಅದೇ ಸಮಯದಲ್ಲಿ ವರ್ಷಗಳಿಂದ ನಾಲ್ಕು ವರ್ಷ ಐದು ವರ್ಷಗಳಿಂದ ವ್ಯಭಿಚಾರದಲ್ಲಿರುವುದನ್ನು ಕಂಡುಬಂದ ಒಬ್ಬ ವ್ಯಕ್ತಿಯು ಅವನು ಹೊರಗೆ ಹಾಕಲ್ಪಟ್ಟ ಮೇಲೆ ಅಂತಿಮವಾಗಿ ಅವನಿಗೆ ಅವಕಾಶ ಕೊಡಲ್ಪಟ್ಟಿತು ಈ ಮನುಷ್ಯನು ಬಂದನು ಮತ್ತು ಅದೇ ದುಷ್ಟತನವನ್ನು ಮತ್ತೆ ಮಾಡಿದನು ವ್ಯಭಿಚಾರದಲ್ಲಿ ಜೀವಿಸಿದನು ಮತ್ತು ಅವನ ಮನೆಯಲ್ಲಿ ತನ್ನ ಹೆಂಡತಿಯನ್ನು ಹಿಂಸಿಸುತ್ತಿದ್ದನು ಹೌದು ತನ್ನ ಹೆಂಡತಿಯೇ ಅತಿ ಕೆಟ್ಟದಾದ ಸ್ತ್ರೀ ಎಂದು ಹೇಳಿ ತನ್ನ ಹೆಂಡತಿಯನ್ನು ಕುರಿತು ಕೆಟ್ಟದ್ದಾಗಿ ಮಾತನಾಡುತ್ತಿದ್ದನು ಆತನು ಸುಳ್ಳಾಡಿದನು ಸಭಾಪಾಲಕನು ಹುಚ್ಚನಾಗಿದ್ದಾನೆ ಮತ್ತು ನಗ್ನಾಗಿ ನಡೆದಾಡುತ್ತಿದ್ದಾನೆ ಎಂದು ಸಭಾಪಾಲಕನನ್ನು ಕುರಿತು ಸುಳ್ಳಾಡಿದನು ಹೌದು ಅದು ಹುಚ್ಚುತನವಾಗಿದೆ ಈಗ ಅವನು ಹೆಚ್ಚಾದ ಹುಚ್ಚನಂತೆ ಕಾಣಿಸುತ್ತಿದ್ದಾನೆ ಮತ್ತು ಅವನ ಪಾಲನ್ನು ಅವನು ಕೊಯ್ಯುವನು ಮನುಷ್ಯನು ನೆರೆಯನ್ನು ದಾಟಿದಂತೆ ತೋರುತ್ತದೆ ಕ್ರಾಸ್ಡ್ ಓವರ್ ದ ಲೈನ್ ದೇವದೂಷಣೆ ಮತ್ತು ಬೇಜವಾಬ್ದಾರಿಯ ಸಂಚು ಮಾಡುವ ಗುಂಪಿನೊಂದಿಗೆ ಸೇರಿಕೊಂಡಿದ್ದಾನೆ ಆದ್ದರಿಂದ ಒಬ್ಬ ಪಾಸ್ಟರ್ ಬರೆದನು ಮತ್ತು ಆತನೊಂದಿಗೆ ಈತನು ಗುರುತಿಸಿಕೊಂಡಿದ್ದಾನೆ ಎಂದು ಹೇಳಿದನು ಆದ್ದರಿಂದ ಅಧಿಕಾರಿಗಳಲ್ಲಿ ಒಬ್ಬರು ಬರೆದರು ನಾನು ಗುರುತಿಸಿಕೊಂಡಿಲ್ಲ ಎಂದು ಹೇಳಿದೆ ಮತ್ತು ಈ ವ್ಯಕ್ತಿಯು ಒಬ್ಬ ಸಭಾಪಾಲಕನು ಬರೆಯುವುದಕ್ಕೆ ಆಗದ ಎಲ್ಲ ರೀತಿಯ ಮೂರ್ಖತನವನ್ನು ಬರೆಯುತ್ತಿದ್ದಾನೆ ಹೌದು ಮೂರ್ಖತನವನ್ನು ಆತನು ಹೇಳುತ್ತಾನೆ ಈಗ ಈ ವ್ಯಕ್ತಿಗೆ ಈತನು ಸಭಾಪಾಲಕನಾಗಿದ್ದಾನೆ ಆತನು ಸಭಾಪಾಲಕನ ಎಂದು ನನಗೆ ಸಂದೇಹವಿದೆ ಏನೂ ಇಲ್ಲದಂತೆ ಆತನು ಆ ಇಬ್ಬರು ಪುರುಷನೊಂದಿಗೆ ಸ್ನೇಹ ಬೆಳೆಸಿದನು ಅವರು ಏನು ಮಾಡುತ್ತಾರೆಂದು ಅವನು ಕಾಳಜಿ ವಹಿಸುವುದಿಲ್ಲ ಆತನು ತನ್ನ ಕೆಲಸವನ್ನು ಮಾಡಬೇಕೆಂದು ಬಯಸುತ್ತಾನೆ ಎಲೆಕ್ಟ್ರಾನಿಕ್ಸ್ ಮತ್ತು ಪ್ರತಿಯೊಬ್ಬರೂ ಆ ಬಡವಾದ ಚಿಕ್ಕ ಸಭಾಪಾಲಕರನ್ನು ಹಿಡಿದುಕೊಳ್ಳಲು ಬಯಸುತ್ತಾರೆ ಹೌದು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ನಾನು ಆ ಮನುಷ್ಯನನ್ನು ನೋಡಲು ಬಯಸುವುದಿಲ್ಲ ಆತನ ಮದುವೆಯೂ ಮಿಶ್ರಣವಾಗಿದೆ ಸೋದರ ಬ್ರನ್ಹ್ಯಾಮ್ ಅದಕ್ಕೆ ವಿರುದ್ಧವಾಗಿದ್ದರು ಹಳೆ ಪ್ರವಾದಿಯ ಮಾದರಿಯನ್ನು ತೆಗೆದುಕೊಳ್ಳಿರಿ ಆಧುನಿಕತೆಯಲ್ಲ ಹೀಗೆ ಈ ವ್ಯಕ್ತಿಗಳು ಅವರು ಏನು ಬಯಸುತ್ತಾರೋ ಅದನ್ನೇ ಮಾಡುತ್ತಾರೆ ಏನು ಬಯಸುತ್ತಾರೋ ಅದನ್ನೇ ಹೇಳುತ್ತಾರೆ ಹೌದು ಮತ್ತು ಯಾರು ನನಗೆ ಬರೆದರೂ ನಾನು ಮರಳಿ ಸ್ವಲ್ಪ ಕಾಗದಗಳನ್ನು ಯುವಕನಿಗೆ ಬರೆದೆ ಮತ್ತು ನಾನು ತಿಳಿದುಕೊಂಡೆ ಅವರು ಹೋಗಿ ನಾನು ಬರೆದ ಪತ್ರಗಳಿಗೆ ಒಂದು ದೊಡ್ಡ ತೋರಿಕೆಯನ್ನು ಮಾಡಿದರು ಶೋ ಆಫ್ ಹೌದು ಎಲ್ಲಾ ಪುರುಷರು ಆ ಸುಳ್ಳು ಪ್ರವಾದಿಯನ್ನು ಭೇಟಿ ಮಾಡಲು ಹೋದರು ಮತ್ತು ದೊಡ್ಡ ಎಬ್ಯುಸಿಕೆಯಲ್ಲಿ ಬಿಗ್ ರಿವೈವಲ್ ಅವರು ನೃತ್ಯ ಮಾಡುತ್ತಿದ್ದರು ಮತ್ತು ಅವರು ತೋರಿಸಿಕೊಂಡರು ಒಬ್ಬ ವ್ಯಕ್ತಿಯು ಬೋಧಿಸುವುದಕ್ಕೆ ಬಂದನು ಮತ್ತು ಎಲ್ಲ ಸೇವಕರು ಆ ಕೂಟಕ್ಕೆ ಹೋಗಿದ್ದರು ಆತನನ್ನು ಕುರಿತು ನನಗೆ ಗೊತ್ತಿಲ್ಲ ಆತನನ್ನು ಕುರಿತು ನಾನು ಏನು ಹೇಳುವುದಿಲ್ಲ ಓ ಹೌದು ಆದರೆ ನಾನು ತಿಳಿದುಕೊಂಡೆ ದೊಡ್ಡ ಪುರುಷರು ಅವರಲ್ಲಿ ಸೇರಿಕೊಂಡರು ನನಗೆ ಗೊತ್ತಿಲ್ಲ ಅವರಲ್ಲಿ ಸೇರಿಕೊಂಡರು ಮತ್ತು ಸಭಾಪಾಲಕನ ವಿರುದ್ಧವಾಗಿ ಆಚರಿಸಿದರು ಮತ್ತು ಸಭಾಪಾಲಕನ ವಿರುದ್ಧವಾಗಿ ನಗೆದರು ಸ್ವಲ್ಪ ಮಾತ್ರ ಅವರಿಗೆ ತಿಳಿದಿದೆ ಅವರು ತಮ್ಮ ಸ್ವಂತ ಆತ್ಮಗಳ ವಿರುದ್ಧವಾಗಿ ಅವರು ನಗುತ್ತಿದ್ದಾರೆ ಅವರ ಸ್ವಂತ ಆತ್ಮಗಳು ಅವರು ತಮ್ಮ ಸ್ವಂತ ಉಪದೇಶಗಳನ್ನು ಕುರಿತು ನಗೆಯುತ್ತಿದ್ದಾರೆ ಮತ್ತು ಆ ಯೌವನಸ್ಥನು ನನಗೆ ಆತನಲ್ಲಿ ನಂಬಿಕೆ ಇಲ್ಲ ಆತನ ಚಿಕ್ಕ ಸಭೆಯ ಕಾರ್ಯನೀತಿಗಳನ್ನು ಅವನು ಗ್ರಹಿಸಲಿಲ್ಲ ಪ್ರವಾದಿಯವರು ಏನು ಹೇಳಿದರು ಎಂದು ಆತನಿಗೆ ಗೊತ್ತಿಲ್ಲ ಹೌದು ಮತ್ತು ಅದು ಉಪದೇಶವೆಂದು ಆತನು ನಂಬುತ್ತಾನೆ ಹೌದು ಆತನಿಂದ ದೂರ ಹೌದು ನಾನು ವಾಕ್ಯದ ಮೇಲೆ ಇದ್ದೇನೆ ಬೋಧಕರು ವಾಕ್ಯದ ಮೇಲೆ ಇದ್ದಾರೆ ಅವರಲ್ಲಿ ಅನೇಕರು ಕೂಡಿಕೊಂಡರೂ ವಾಕ್ಯವು 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 ನಮಗೆ ವಾಕ್ಯವು ತಿಳಿದಿದೆ ಅವರಿಗೆ ಪ್ರವಾದಿಗಳು ಬೋಧಕರು ಸುವಾರ್ಥಿಕರ ಬಗ್ಗೆ ತಿಳಿದಿದೆ ಅವರಿಗೆ ಬೇಕಾಗಿರುವುದು ಆಧುನಿಕತೆ ನಾವು ಹಳೇ ಪ್ರವಾದಿಯಾದ ವಿಲಿಯಂ ಬ್ರನ್ಹ್ಯಾಮ್ ಮಾದರಿಯನ್ನು ತೆಗೆದುಕೊಳ್ಳುತ್ತೇವೆ ಹೌದು ಆದರೆ ಅವರು ಆಧುನಿಕ ಪಂಥಗಳ ಮಾದರಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವರು ಅದೇ ಆಗಿದ್ದಾರೆ ಪಂಥವು ಕರ್ತನು ಪ್ರವಾದಿಯನ್ನು ಆಶೀರ್ವದಿಸಿದನು ಆತನಿಗಾಗಿ ವಂದನೆ ವಂದನೆ ಆತನಿಗಾಗಿ ನಾವು ದೇವರಿಗೆ ಧನ್ಯವಾದ ಹೇಳಬೇಕು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರಿಗೆ ಘನವನ್ನು ಸಲ್ಲಿಸುತ್ತೇವೆ ಇವತ್ತು ಭೂಮಿಯ ಮೇಲೆ ಶ್ರೇಷ್ಠವಾದ ಪ್ರವಾದಿಯನ್ನು ಕಳುಹಿಸಿಕೊಟ್ಟದಕ್ಕಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸತ್ತವರಿಂದ ಐದು ಜನರನ್ನು ಎಬ್ಬಿಸಿದನು ಲಕ್ಷಗಟ್ಟಲೆ ಅದ್ಭುತಗಳನ್ನು ಮಾಡಿದನು ಲಕ್ಷಗಟ್ಟಲೆ ಮನುಷ್ಯರ ಹೃದಯಗಳನ್ನು ವಿಭಚಿಸಿದನು ನಾನು ಹೇಳಿವೆ ಊಹಿಸಲಾಗದ ಅದ್ಭುತಗಳ ಸೇವೆಯನ್ನು ಹೊಂದಿದ್ದನು ಈ ರಾತ್ರಿ ನಾನು ಎಲ್ಲವನ್ನೂ ಹೇಳುವುದಕ್ಕೆ ಆಗುವುದಿಲ್ಲ ಕರ್ತನು ಜನರನ್ನು ಆಶ್ರದಿಸಲಿ ಮತ್ತು ಈ ಪುರುಷರನ್ನು ಹಿಂಬಾಲಿಸುವ ಮುಗ್ಧ ಜನರನ್ನು ಬಿಡುಗಡೆ ಮಾಡಲಿ ಆ